ಕಪದ ಸರಿಗ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಐದನೇ ಅಧ್ಯಾಯದ ಅದ್ಭುತವಾದಂಥ ವಿಚಾರಗಳನ್ನು ನೋಡ್ತಾ ಇದ್ದೀವಿ. 17ನೇ ಶ್ಲೋಕದ ತನಕ ನೋಡಿದ್ವಿ. ಈ ಜ್ಞಾನದಲ್ಲಿ ನಿಷ್ಠೆ ಬರೋದು ಹೇಗೆ, ಆ ನಿಷ್ಠೆ ಬರೋದರಲ್ಲಿ ಹಂತಗಳು ಯಾವುದ್ಯಾವುದು ಅಂತ ನೋಡಿದ್ವಿ. 17ನೇ ಶ್ಲೋಕದಲ್ಲಿ ಜ್ಞಾನ ನಿಷ್ಠೆಯ ಹಂತಗಳನ್ನು ವಿವರಿಸಿದ್ದಾರೆ. ಇನ್ನು ಈ ಜ್ಞಾನದಿಂದ ಮನುಷ್ಯನಲ್ಲಿ ಉಂಟಾಗುವಂಥ ಪರಿವರ್ತನೆ, ಚೇಂಜ್ ಆಫ್ ವಿಷನ್ ಅಂತ ಏನು ಹೇಳ್ತೀವಿ, ಆ ಜ್ಞಾನದಕ್ಕೆ ಬಂದಮೇಲೆ ನೋಡುವಂಥ ರೀತಿಯೇ ಬದಲಾಗ್ಬಿಡುತ್ತೆ, ಜಗತ್ತನ್ನು ನೋಡುವ ರೀತಿಯೇ ಬದಲಾಗತ್ತೆ. ಅದನ್ನು 18ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತಾಃ ಸಮದರ್ಶಿನಃ. ಸೊ ಪಂಡಿತಾಃ ಸಮದರ್ಶಿನಃ, ಇಲ್ಲಿ ಪಂಡಿತ ಅಂತಂದರೆ ಆತ್ಮಜ್ಞಾನಿ. ಇಲ್ಲಿ ಪಂಡಿತ ಅಂದರೆ ಸಂಸ್ಕೃತ ಪಂಡಿತ, ಇನ್ಯಾವುದೋ ಪಂಡಿತ ಅಲ್ಲ. ಇಲ್ಲಿ ಪಂಡಿತ ಅಂದರೆ ಆತ್ಮಜ್ಞಾನಿ. ಪಂಡ ಅಂತಂದರೆ ಆತ್ಮಜ್ಞಾನ. ಯಾರಲ್ಲಿ ಪಂಡ ಇದೆಯೋ ಅವನು ಪಂಡಿತ. ಪಂಡಿತಾಃ ಸಮದರ್ಶಿನಃ. ಸೊ ಪಂಡಿತನಿಗೂ ಬೇರೆಯವ್ರಿಗೆ ಏನು ಡಿಫರೆನ್ಸ್, ಏನು ವ್ಯತ್ಯಾಸ ಅಂತಂದರೆ, ಅವ್ರದ್ದೆಲ್ಲ ವಿಷಮ ದರ್ಶನ, ಈ ಒಂದು ಸಮದರ್ಶನ. ವಿಷಮ ದರ್ಶನ ಅಂದರೆ ಭೇದ ಬುದ್ಧಿ, ಭೇದ ದೃಷ್ಟಿ. ಸಮದರ್ಶನ ಅಂದರೆ ಅಭೇದ ದೃಷ್ಟಿ. ಅಂದರೆ ಈಗ ಚಿನ್ನದಿಂದ ಅನೇಕ ಆಭರಣಗಳನ್ನು ನಾವು ಮಾಡ್ತೀವಿ, ಬೇರೆ ಬೇರೆ ರೀತಿಯ ಆಭರಣಗಳು. ಎಲ್ಲ ಆಭರಣಗಳಿಗೂ ಬೇರೆ ಬೇರೆ ಹೆಸರಿದೆ, ಬೇರೆ ಬೇರೆ ರೂಪ, ಬೇರೆ ಬೇರೆ ನಾಮ, ಬೇರೆ ಬೇರೆ ಕರ್ಮ ಇದೆ, ಬೇರೆ ಬೇರೆ ಉಪಯೋಗಗಳಿದೆ ಅದರಿಂದ. ಸೊ ನಾಮರೂಪ ಕರ್ಮದಲ್ಲಿ ಎಷ್ಟೇ ಭೇದಗಳಿದ್ದರೂ ಕೂಡ ನಮಗೆ ಗೊತ್ತು ಎಲ್ಲ ಒಂದೇ ಚಿನ್ನ ಅಂತ. ಸೊ ಇದಕ್ಕೆ ಹೆಸರು ಸಮದರ್ಶನ ಅಂತ. ಸೊ ನಾಮರೂಪ ಕರ್ಮದಲ್ಲಿ ಭೇದ ಇರುತ್ತೆ ಮನುಷ್ಯರಲ್ಲಿ, ಆದರೆ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಎಲ್ಲ ರೀತಿಯ ಭೇದಗಳು ನಾವು ನೋಡ್ಬೋದು. ಆದರೆ ಒಂದೇ ವಸ್ತು ಇರುವಂಥದ್ದು, ಆ ಒಂದು ವಸ್ತು ಯಾವುದು, ಪರಬ್ರಹ್ಮ ವಸ್ತು. ಅದಕ್ಕೆ ಬೇರೆ ಬೇರೆ ನಾಮರೂಪಗಳನ್ನು ನಾವು ಸೇರಿಸಿರುವಂಥದ್ದು. ನಾಮರೂಪಗಳಲ್ಲಿ ವ್ಯತ್ಯಾಸ ಇದೆ, ಕರ್ಮದಲ್ಲಿ ವ್ಯತ್ಯಾಸ ಇದೆ, ವಸ್ತು ಒಂದೇ. ರಮಣ ಮಹರ್ಷಿಗಳು ಉಪದೇಶಾರದಲ್ಲಿ ಹೇಳ್ತಾರೆ, ಈಶ ಜೀವಯೋರ್ ವೇಷಧೀಬಿದ ಸತ್ಸ್ವಭಾವತೋ ವಸ್ತು ಕೇವಲಂ. ವೇಷಗಳು, ವೇಷದಲ್ಲಿ ವ್ಯತ್ಯಾಸ ಇದೆ, ಮನುಷ್ಯನಿಗೆ ವೇಷದಲ್ಲಿ ವ್ಯತ್ಯಾಸ ಇದೆ, ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ, ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ನಾವು ನೋಡ್ಬೋದು. ಅದು ವೇಷದಲ್ಲಿ, ನಾಮರೂಪದಲ್ಲಿ, ಕರ್ಮದಲ್ಲಿ. ವಸ್ತು ಕೇವಲಂ, ಒಂದೇ ಒಂದು ವಸ್ತು ಇರುವಂಥದ್ದು. ಸದ್ವಸ್ತು ಒಂದೇ, ಅಚಿದ್ವಸ್ತು ಒಂದೇ, ಸಚ್ಚಿದ್ವಸ್ತು ಒಂದೇ, ಸಚ್ಚಿದಾನಂದ ವಸ್ತು ಒಂದೇ. ಆ ರೀತಿ ನೋಡುವಂಥದ್ದಕ್ಕೆ ಸಮದರ್ಶನ ಅಂತ ಹೇಳೋದು. ಸಮದರ್ಶಿನಃ, ಪಂಡಿತಾಃ ಸಮದರ್ಶಿನಃ, ಅಥವಾ ಹೀಗೂ ಹೇಳ್ಬೋದು, ಯಾರಲ್ಲಿ ಸಮದರ್ಶನ ಕಾಣೋ ಇದೆಯೋ ಅವನೇ ಪಂಡಿತ. ಒಬ್ಬ ಶಾಸ್ತ್ರವೆಲ್ಲ ಚೆಲ್ಲ ತಿಳ್ಕೊಂಡು ಸಮದರ್ಶನ ಇಲ್ಲ ಅಂದರೆ ಅವನು ಪಂಡಿತ ಅಲ್ಲ ಅಂತ ಅರ್ಥ. ಸೊ ಯಾವ್ಯಾವುದರಲ್ಲಿ ಸಮದರ್ಶನ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ. ಒಬ್ಬ ಬ್ರಾಹ್ಮಣ, ಯಾರನ್ನ ಬ್ರಾಹ್ಮಣ ಅಂತ ಕರೆಯೋದು, ಸತ್ವಪ್ರಧಾನ ಅಂತಃಕರಣ ಇರೋವನಿಗೆ ಬ್ರಾಹ್ಮಣ ಅಂತ ಹೆಸರು. ಅವನಲ್ಲಿ ವಿದ್ಯೆಯೂ ಇರಬೇಕು, ವಿನಯನೂ ಇರುತ್ತೆ. ಸೊ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣ, ಈ ಸತ್ವಪ್ರಧಾನವಾದಂಥ ಒಬ್ಬ ವ್ಯಕ್ತಿ ಇದಾನಲ್ಲ ಬ್ರಾಹ್ಮಣ, ಅವನಲ್ಲಿ ವಿದ್ಯೆ ವಿನಯ ಎಲ್ಲವನ್ನೂ ನೋಡ್ಬೋದು. ಅಂಥ ವ್ಯಕ್ತಿ ಗವಿ ಹಸ್ತಿನಿ, ಒಂದು ಹಸು, ಒಂದು ಆನೆ, ಒಂದು ನಾಯಿ, ಮತ್ತು ಒಬ್ಬ ಶ್ವಪಾಕ. ಶ್ವಪಾಕ ಅಂತಂದರೆ
ನಾಯಿಯ ಮಾಂಸವನ್ನು ತಿನ್ನುವವನು ಅಂದರೆ ಸಂಸ್ಕಾರ ಬಹಳ ಕೆಳಮಟ್ಟದ ಸಂಸ್ಕಾರ ಅಂತ ಅರ್ಥ. ಸೊ ವಿದ್ಯಾವಿನಯ ಸಂಪನ್ನೆ ಅಂದರೆ ಉತ್ತಮ ಸಂಸ್ಕಾರ ಇರುವಂಥ ವ್ಯಕ್ತಿ. ಸೊ ಬ್ರಾಹ್ಮಣೇ ಗವಿಹಸ್ತಿನಿ, ಗವಿ ಅಂದರೆ ಹಸು, ಹಸು ಅದು ರಾಜಸಿಕ, ಹಸ್ತಿನಿ ಅಂತಂದರೆ ಆನೇನು ರಾಜಸಿಕ, ಶುನಿಚೈವ ಅಂತಂದರೆ ತಾಮಸಿಕ. ಸೊ ಈ ರೀತಿ ತಾಮಸಿಕ ರಾಜಸಿಕವಾದಂಥ ಪ್ರಾಣಿಗಳಲ್ಲೂ ಅತ್ಯಂತ ಸಾತ್ವಿಕವಾದಂಥ ಒಬ್ಬ ವ್ಯಕ್ತಿಯಲ್ಲೂ ಅತ್ಯಂತ ಸಂಸ್ಕಾರಹೀನನಾದಂಥ ವ್ಯಕ್ತಿಯಲ್ಲೂ ಕೂಡ ಎಲ್ಲರಲ್ಲೂ ಇರುವಂಥದ್ದು ಒಂದೇ ಪರಮಾತ್ಮ ತತ್ವ. ವೇಷದಲ್ಲಿ ವ್ಯತ್ಯಾಸ ಇರ್ಬೋದು, ಸಂಸ್ಕಾರಗಳಲ್ಲಿ ವ್ಯತ್ಯಾಸ ಇರ್ಬೋದು, ಗುಣಗಳಲ್ಲಿ ವ್ಯತ್ಯಾಸ ಇರ್ಬೋದು, ಎಲ್ಲರೂ ಒಬ್ಬನೇ ಭಗವಂತನ ಮಕ್ಕಳು. ಭಕ್ತಿಯ ಭಾಷೆಯಲ್ಲಿ ಹೇಳೋದಾದರೆ ಎಲ್ಲರೂ ಒಬ್ಬನೇ ಭಗವಂತನ ಮಕ್ಕಳು. ಆ ಈ ರೀತಿ ಸಮದರ್ಶನವನ್ನು ನೋಡಿ ಯಾರಲ್ಲಿದೆಯೋ ಅವನನ್ನೇ ಪಂಡಿತ. ಅಂದರೆ ಅರ್ಥ ಏನು ಅಂದರೆ ಎಲ್ಲರಲ್ಲೂ ಅವನಿಗೆ ಸಮವಾದ ಪ್ರೀತಿ ಇರುತ್ತೆ, ಪ್ರೀತಿಯಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಸಮದರ್ಶನ ಅಂದರೆ ಪ್ರೀತಿ ಸಮವಾಗಿರುತ್ತೆ, ಪ್ರೀತಿಯಲ್ಲಿ ವ್ಯತ್ಯಾಸ ಇರೋದಿಲ್ಲ ಅಂತ ಅರ್ಥ. ಈ ರೀತಿ ಆ ಜ್ಞಾನಿಯ ಲಕ್ಷಣವನ್ನು ಹೇಳ್ತಾ ಸಮದರ್ಶನ ಇನ್ನೊಂದು ಹೇಳ್ತಾ ಇದ್ದಾನೆ. 21ನೇ ಶ್ಲೋಕದಲ್ಲಿ ಇನ್ನೊಂದು ಮುಖ್ಯವಾದಂಥ ವಿಚಾರ ಬರುತ್ತೆ. ಇದೇನು ಅಂತಂದರೆ ಕೆಲವರಿಗೆ ಸಂಶಯ ಬರುತ್ತೆ, ಈ ರೀತಿ ನಾವು ಅಧ್ಯಾತ್ಮಕ್ಕೆ ಬಂದುಬಿಟ್ರೆ ನಮ್ಗೆ ಯಾವ ಸುಖವೂ ಇರಲ್ವಲ್ಲ ಜೀವನದಲ್ಲಿ, ನಮಗಿರು ಗೊತ್ತಿರೋದು ಬರೀ ಲೌಕಿಕ ಸುಖ, ಈ ಲೌಕಿಕ ಸುಖ ಇಲ್ಲದೆ ಹೇಗೆ ಬದುಕೋದು, ಮನುಷ್ಯನಿಗೆ ಸುಖ ಬೇಡವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಶ್ರೀಕೃಷ್ಣ 21ನೇ ಶ್ಲೋಕದಲ್ಲಿ ಬಾಹ್ಯಸ್ಪರ್ಶೇಶು ಅಸಕ್ತ ಆತ್ಮ ವಿಂದತಿ ಆತ್ಮನೀಯತ್ ಸುಖಂ ಸಬ್ರಹ್ಮ ಯೋಗಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಶ್ರೀಕೃಷ್ಣ ಭರವಸೆ ಕೊಡ್ತಿದ್ದಾನೆ, ನೀನೇನು ಚಿಂತೆ ಮಾಡಬೇಡ, ನೀನು ಅನಾತ್ಮ ಸುಖವನ್ನು ತ್ಯಜಿಸಿದ್ರೆ ನಿಮಗೆ ಆತ್ಮಸುಖ ಪ್ರಾಪ್ತಿಯಾಗುತ್ತೆ, ಯಾವ ಸುಖದಲ್ಲಿ ಏನೂ ನಷ್ಟ ಆಗೋದಿಲ್ಲ. ಅನಿತ್ಯವಾದಂಥ ಪರಿಚ್ಛಿನ್ನ ಸುಖವನ್ನು ನಾವು ತ್ಯಜಿಸಿದ್ರೆ ನಮಗೆ ಅನಂತ ಸುಖ, ಅಕ್ಷಯ ಸುಖ ಪ್ರಾಪ್ತಿಯಾಗುತ್ತೆ. ಸೊ ಸುಖ ಬೇಕಾದಷ್ಟು ಸಿಗುತ್ತೆ, ಅದು ಅಕ್ಷಯ ಸುಖ, ಸುಖಂ ಅಕ್ಷಯಮನ್ ಅಷ್ಟೊಂದು ನಿರಂತರ ಸುಖ ಪ್ರಾಪ್ತಿಯಾಗುತ್ತೆ. ಸೊ ಯಾರಿಗೆ ಸಿಗುತ್ತೆ? ಬಾಹ್ಯಸ್ಪರ್ಶೇಶು ಅಸಕ್ತ ಆತ್ಮ. ಇಲ್ಲಿ ಸ್ಪರ್ಶ ಅಂತಂದರೆ ಇಂದ್ರಿಯ ವಿಷಯಗಳು. ಸೊ ಇಂದ್ರಿಯಗಳ ಮೂಲಕ ನಾವೇನು ಅನುಭವಿಸ್ತೀವಿ ಅದು ನಮಗೆ ಸ್ವಲ್ಪ ಸುಖ ಕೊಡುತ್ತೆ, ಆದರೆ ಆ ಅನಿತ್ಯವಾದ ಸುಖವನ್ನು ತ್ಯಜಿಸಿದವನಿಗೆ ಆತ್ಮನಿ ಸುಖಂ ವಿಂದತಿ, ಅವನಿಗೆ ಆತ್ಮಸುಖ ಪ್ರಾಪ್ತಿಯಾಗುತ್ತೆ, ತನ್ನದೇ ಸ್ವರೂಪ ಆನಂದ ಪ್ರಾಪ್ತಿಯಾಗುತ್ತೆ, ಸ್ವರೂಪ ಆನಂದ ಪ್ರಾಪ್ತಿಯಾಗುತ್ತೆ. ಅದೇ ಬ್ರಹ್ಮ ಯೋಗಯುಕ್ತ ಆತ್ಮ. ಇಲ್ಲಿ ಆತ್ಮ ಅಂದರೆ ಮನಸ್ಸು. ಯಾರ ಮನಸ್ಸು ಬ್ರಹ್ಮಯೋಗವನ್ನು ಅಭ್ಯಾಸ ಮಾಡಿದ್ಯೋ, ಬ್ರಹ್ಮಯೋಗ ಅಂತಂದರೆ ನಿರಂತರ ಬ್ರಹ್ಮಚಿಂತನೆಯಿಂದ ಉಂಟಾದಂಥ ಬ್ರಹ್ಮನಲ್ಲಿ ನಿಷ್ಠೆ, ಅದಕ್ಕೆ ಬ್ರಹ್ಮಯೋಗ. ಬ್ರಹ್ಮಚಿಂತನೆ, ಬ್ರಹ್ಮ ವಿಚಾರ ಮಾಡ್ತಾ ಇದ್ದರೆ ಮನಸ್ಸು ಆ ಬ್ರಹ್ಮ ತತ್ವದಲ್ಲಿ ತನ್ಮಯತೆಯನ್ನು ಪಡೆಯುತ್ತೆ, ಅದಕ್ಕೆ ಬ್ರಹ್ಮಯೋಗ ಅಂತ ಹೆಸರು. ಸೊ ಬ್ರಹ್ಮಯೋಗ ಯುಕ್ತ ಆತ್ಮ, ಯಾರ ಅಂತಃಕರಣ ಆ ರೀತಿ ಬ್ರಹ್ಮತತ್ವದಲ್ಲಿ ಅಂದರೆ ಸ್ವರೂಪದಲ್ಲಿ ತನ್ಮಯತೆಯನ್ನು ಪಡೆದಿದ್ಯೋ. ನಾವು ಒಂದು ವಸ್ತುವಲ್ಲಿ ಮಗುವಿಗೆ ಒಂದು ಬಾಲ್ ಕೊಟ್ಟರೆ ಆಟಾಡೋಕ್ಕೆ, ಒಂದು ಆಟ ಸಾಮಾನು ಕೊಟ್ಟರೆ ಕೆಲವು ಕ್ಷಣಗಳಾದಮೇಲೆ ಆ ಮಗು ಆಟ ಆಡ್ತಾ ಆಡ್ತಾ ಆ ಮಗುವಿನ ಮನಸ್ಸು ಆಟ ಸಾಮಾನಲ್ಲಿ ತನ್ಮಯತೆ ಪಡೆಯುತ್ತೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಅಬ್ಸಾರ್ಪ್ಷನ್ ಅಂತ ಹೇಳ್ತಾರೆ, ತನ್ಮಯತೆ, ಅಬ್ಸಾರ್ಪ್ಷನ್. ಸಿನಿಮಾ ನೋಡ್ತಾ ನೋಡ್ತಾ ಏನಾಗುತ್ತೆ, ನಾವು ಆ ಸಿನಿಮಾದಲ್ಲಿ ಒಂದಾಗ್ಬಿಡ್ತೀವಿ, ಅದಕ್ಕೆ ಹೆಸರು ತನ್ಮಯತೆ, ಅಬ್ಸಾರ್ಪ್ಷನ್. ಅದೇ ರೀತಿ ಜ್ಞಾನಾಭ್ಯಾಸ ಮಾಡಿ ಬ್ರಹ್ಮಚಿಂತನೆ ಮಾಡ್ತಾ ಮಾಡ್ತಾ ಆ ಬ್ರಹ್ಮತತ್ವದಲ್ಲಿ ತನ್ಮಯತೆ ಬಂದ್ಬಿಡುತ್ತೆ, ಅವನಿಗೇನು ಸಿಗುತ್ತೆ, ಸುಖಂ ಅಕ್ಷಯಮಶ್ನುತೆ, ಅವನಿಗೆ ಅಕ್ಷಯ ಸುಖ ಪ್ರಾಪ್ತಿಯಾಗುತ್ತೆ, ಸುಖದಲ್ಲಿ ಏನೂ ನಷ್ಟ ಆಗೋದಿಲ್ಲ, ಆನಂದ. ಇದನ್ನೇ ಭಜಗೋವಿಂದಮಲ್ಲಿ ಶಂಕರಾಚಾರ್ಯರು ಹೇಳಿರೋದು, ಯೋಗರಥೋವಾ ಭೋಗರಥೋವಾ ಸಂಗರಥೋವಾ ಸಂಗವಿಹೀನ ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ ನಂದತಿ ನಂದತಿ ನಂದತ್ಯೇವ. ಅವನು ಎಲ್ಲೇ ಇರಲಿ, ಒಬ್ಬ ಬ್ರಹ್ಮಜ್ಞಾನಿ, ಅವನು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಯಾರ ಜೊತೆಯಲ್ಲಿ ಇರಲಿ, ಒಬ್ಬನೇ ಇರಲಿ, ಅವನು ಯಾವಾಗಲೂ ಆನಂದವಾಗಿರ್ತಾನೆ. ಈ ಆನಂದ ಎಲ್ಲಿಂದ ಬಂತು? ಅದು ಸ್ವರೂಪ ಆನಂದ. ಈ ಆನಂದಕ್ಕೆ ಯಾವ ಕಾರಣವೂ ಬೇಕಾಗಿಲ್ಲ. ಆಮೇಲೆ 22ನೇ ಶ್ಲೋಕ ಬಹಳ ಮಹತ್ವದ ಶ್ಲೋಕ, ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ. ಇದು ವೈರಾಗ್ಯದ ಬಗ್ಗೆ ಹೇಳ್ತಾ ಇದೆ, ವಿವೇಕದಿಂದ ಉಂಟಾದಂಥ ವೈರಾಗ್ಯ. ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ.
ಸೊ ವಿವೇಕ ಇರುವಂಥ ವ್ಯಕ್ತಿಗಳು ಸಾಧಕರು ಈ ಅನಿತ್ಯವಾದಂಥ ಐಹಿಕ ಸುಖಗಳಲ್ಲಿ ತನ್ಮಯತೆ ಪಡೆಯೋದಿಲ್ಲ, ಅದರಲ್ಲಿ ಮೈ ಮರೆಯೋದಿಲ್ಲ. ಏನು ಹೇಳ್ತಾರೆ, ಏಹಿ ಸಂಸ್ಪರ್ಶಜಾ ಭೋಗಾಹ. ಸಂಸ್ಪರ್ಶಜಾ ಭೋಗ ಅಂತಂದರೆ ಇಂದ್ರಿಯಗಳು ವಿಷಯಗಳ ಸಂಪರ್ಕ ಮಾಡಿದಾಗ ಉಂಟಾಗುವಂಥ ಆನಂದ. ಈಗ ನಾನೊಂದು ಚಾಕ್ಲೇಟ್ ಬಾಯಿಗೆ ಹಾಕ್ಕೊಂಡ್ರೆ ಒಂದು ಆನಂದ ಸಿಗುತ್ತೆ, ಅದಕ್ಕೆ ಹೆಸರು ಸಂಸ್ಪರ್ಶಜಾ ಭೋಗ. ಈ ರೀತಿ ಶಬ್ದಸ್ಪರ್ಶ ರಸ ರೂಪ ಗಂಧ ಇವುಗಳಿಂದ ಸಿಗುವಂಥ ಅನಿತ್ಯ ಸುಖ ಏನಿದೆ ಅದಕ್ಕೆ ಹೆಸರು ಸಂಸ್ಪರ್ಶಜಾ ಭೋಗ, ಅದು ದುಃಖದ ಯೋನಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಪವರ್ಫುಲ್ವಾದಂಥ ಶ್ಲೋಕ ಇದು. ದುಃಖ ಯೋನಿ ಅಂತಂದರೆ ಇದಕ್ಕೆ ನಾವು ಈ ಸುಖಕ್ಕೆ ನಾವು ಅಂಟ್ಕೊಂಡ್ಬಿಟ್ರೆ ಆಮೇಲೆ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಇದನ್ನೇ ಚಟ ಅಂತ ಕರೆಯೋದು, ಅಡಿಕ್ಷನ್ ಅಂತ ಕರೆಯೋದು. ಬೇರೆ ಬೇರೆ ರೀತಿಯ ಚಟಗಳು ನಾವು ನೋಡ್ತೀವಿ. ಆ ವಸ್ತು ಇಲ್ಲದೆ ನಾನು ಇರೋದಕ್ಕೆ ಆಗೋದಿಲ್ಲ. ಡ್ರಗ್ ಅಡಿಕ್ಷನ್ ಉದಾಹರಣೆಗೆ, ಸಣ್ಣ ಮಟ್ಟದಲ್ಲಿ ಕಾಫಿ ಟೀ ಅಡಿಕ್ಷನ್ನು ಬೇರೆ ಬೇರೆ ಥರ ಅಡಿಕ್ಷನ್ ಉಂಟಾಗುತ್ತೆ. ವಸ್ತು ಇಲ್ಲದೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ, ಅದನ್ನು ಕುಡಿದೇ ಇದ್ರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ, ಅದನ್ನು ತಿಂದೇ ಇದ್ರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ದುಃಖದ ಯೋನಿ ಸಿಗಲಿಲ್ಲ ಅಂದರೆ ಭಾಳ ದುಃಖ ಆಗುತ್ತೆ. ಮತ್ತು ಅದು ಆದ್ಯಂತವಂತಹ, ಅದು ಶುರು ಆಗುತ್ತೆ ಕೊನೆ ಆಗುತ್ತೆ, ಮಧ್ಯದಲ್ಲಿ ಇರುವ ಹಾಗೆ ತೋರುತ್ತೆ, ಅದು ಸುಳ್ಳು ಸುಖ, ಅದು ಭ್ರಮೆ, ಸುಖದ ಭ್ರಮೆ ಅಷ್ಟೇ, ನಿಜವಾದ ಸುಖಾನೇ ಅಲ್ಲ. ಸೊ ಅದು ಸುಖಾನೇ ಅಲ್ಲ ಅಂತ ಹೇಳ್ತಾರೆ ಶ್ರೀಕೃಷ್ಣ ಇಲ್ಲಿ. ಆ ಸುಖ ಈ ಅನಾತ್ಮ ಸುಖ, ಆತ್ಮ ಸುಖ ಎರಡು ಸುಖ ಇಲ್ಲ, ಇರೋದು ಒಂದೇ ಸುಖ ಆತ್ಮ ಸುಖ. ಈ ಅನಾತ್ಮ ಸುಖ ಏನಿದೆ ಅದು ಸುಖದ ಭ್ರಮೆ ಅಷ್ಟೇ, ಇಟ್ ಈಸ್ ಎನ್ ಇಲ್ಯೂಷರಿ ಪ್ಲೆಷರ್ ಅಂತ ಹೇಳ್ಬೋದು. ಸೊ ನ ತೇಷು ರಮತೆ ಬುಧ. ವಿವೇಕ ಇರೋರು, ಸಾಧಕರು, ಮುಮುಕ್ಷುಗಳು, ಜ್ಞಾನಿಗಳು ಇಂಥ ಸುಖಗಳಿಗೆ ಅಂಟ್ಕೊಳ್ಳೋದಿಲ್ಲ, ಅದನ್ನು ಬಯಸೋದು ಇಲ್ಲ. ಅದರಿಂದ ಈ ಕಾಮಕ್ರೋಧವನ್ನು ಗೆಲ್ಲೋದಿದೆಯಲ್ಲ, ಬಹಳ ಬಹಳ ಮುಖ್ಯ. ಮೂರನೇ ಅಧ್ಯಾಯದ ವಿಚಾರ ಮೊನ್ನೆ ನೋಡಿದ್ವಿ. ಯಾಕೆ ಮನುಷ್ಯ ತಪ್ಪು ಮಾಡ್ತಾನೆ ಗೊತ್ತಿದ್ದು ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ಕಾಮಕ್ರೋಧದ ಒತ್ತಡದಿಂದ ಮನುಷ್ಯ ತಪ್ಪು ಮಾಡ್ತಾನೆ. ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾನೆ. ನಾವು ಪೇಪರು ಟಿ ವಿಲೆಲ್ಲ ನೋಡ್ತಾ ಇರ್ತೀವಿ ಈ ರೀತಿ ಸುದ್ದಿಗಳನ್ನು, ಹೇಗೆ ಭಯಂಕರವಾದಂಥ ಅಪರಾಧಗಳನ್ನು ಮಾಡ್ತಾರೆ ಮನುಷ್ಯರು. ಗೊತ್ತಿದ್ದು ಗೊತ್ತಿದ್ದೇ ಮಾಡೋದು, ಗೊತ್ತಿಲ್ಲದೆ ಅಲ್ಲ, ತಪ್ಪು ಅಂತ ಗೊತ್ತಿದ್ದೇ ಮಾಡೋದು. ಸೊ ಯಾಕೆ ಅದನ್ನು ಹೇಳ್ತಾ ಇರೋದು, ಕಾಮಕ್ರೋಧವನ್ನು ಗೆಲ್ಲಬೇಕು ಮನುಷ್ಯ, ಕಾಮಕ್ರೋಧಗಳಿಗೆ ಅಧೀನನಾಗಬಾರದು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಶಕ್ನೋತಿ ಇಹೈವ ಯಸ್ಸೋಡುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀನರಹ. ಯಾರು ಜೀವನದಲ್ಲಿ ಸುಖಿಯಾಗಿರ್ತಾನೆ ಅಂತಂದರೆ, ಯಾರು ಈ ಕಾಮಕ್ರೋಧದ ವೇಗವನ್ನು ಗೆಲ್ತಾನೋ. ಕಾಮಕ್ರೋಧವನ್ನು ಪೂರ್ತಿ ಗೆಲ್ಲದೆ ಇದ್ರೂ ಪರವಾಗಿಲ್ಲ, ಅದರ ವೇಗ ನಮ್ಮನ್ನು ತುಳಿಬಾರ್ದು, ನಮ್ಮನ್ನು ಅದರ ಹಿಡಿತದಲ್ಲಿ ಇಟ್ಕೊಬಾರ್ದು, ಆ ವೇಗಕ್ಕೆ ನಾವು ಒಳಗಾಗಬಾರ್ದು. ಸೊ ನಮಗೆ ಮನಸ್ಸು ಇಂದ್ರಿಯಗಳ ಮೇಲೆ ಹತೋಟಿ ಇರಬೇಕು. ಶಮದಮ ಅನ್ನೋದು ಭಾಳ ಮುಖ್ಯವಾದ ಸಾಧನೆ. ಶಮ ಅಂದರೆ ಮನೋನಿಗ್ರಹ, ದಮ ಅಂದರೆ ಇಂದ್ರಿಯ ನಿಗ್ರಹ. ಶಮದಮ ಇದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು, ಅಧ್ಯಾತ್ಮದಲ್ಲೂ ಮುಂದೆ ಬರೀಬೋದು. ಶಮದಮ ಇಲ್ಲ ಅಂತಂದರೆ ನಮ್ಮ ಹತ್ರ ಬೇರೆ ಹಣ ಇರ್ಬೋದು, ವಿದ್ಯೆ ಇರ್ಬೋದು, ಬೇರೆ ಬೇರೆ ಸಾಮರ್ಥ್ಯ ಇರ್ಬೋದು, ನಾವು ಏನೂ ಸಾಧಿಸೋದಕ್ಕೆ ಸಾಧ್ಯವಿಲ್ಲ. ಯಾರಲ್ಲಿ ಶಮದಮ ಇದೆಯೋ ಅವರೇ ಜೀವನದಲ್ಲಿ ಮುಂದೆ ಬರುವಂಥದ್ದು. ಈ ರೀತಿ ಸಾಧನೆ ಮಾಡಿದವನಿಗೆ ಏನು ಸಿಗತ್ತೆ? ಈಗ 24, 25, 26ರಲ್ಲಿ ಫಲವನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಹ ಅಂತಃಸುಖ ಅಂತರಾರಾಮ ಅಂತರ್ಜ್ಯೋತಿ ಏವಚ ಏವ ಯಹ. ಯಾರು ಅಂತಃಸುಖ, ಅಂತಃಸುಖ ಅಂತಂದರೆ ಅವನ ಸುಖಕ್ಕೆ ಇನ್ನೊಂದು ವಸ್ತು ಬೇಕಾಗಿಲ್ಲ. ಯಾವ ವಸ್ತುವನ್ನು ಬಯಸದೇನೆ ಅವನು ಸುಖವಾಗಿರ್ತಾನೆ. ಇಂಡಿಪೆಂಡೆಂಟ್ ಹ್ಯಾಪಿನೆಸ್, ವಿತ್ ಆರ್ ವಿತೌಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಆ ವಸ್ತು ಇರಲಿ ಸುಖವಾಗಿರ್ತಾನೆ, ವಸ್ತು ಇಲ್ಲ ಸುಖವಾಗಿರ್ತಾನೆ, ಈ ವ್ಯಕ್ತಿ ಇರಲಿ ಸುಖವಾಗಿರ್ತಾನೆ, ಆ ವ್ಯಕ್ತಿ ಇಲ್ಲದೇ ಇದ್ದರೂ ಸುಖವಾಗಿರ್ತಾನೆ. ಅಂತಃಸುಖ ಅಂತರಾರಾಮ ಅವನ ರಮಣ ಆತ್ಮಾರಾಮ ಆನಂದ ರಮಣ ಅಂತ ಭಜನೆಯಲ್ಲಿ ಬರುತ್ತೆ. ಸೊ ಅವನು ರಮಿಸೋದೆಲ್ಲ ಕೂಡ, ಅವನು ಯಾವುದೇ ಸುಖವನ್ನು ಅನುಭವಿಸಿದ್ರು, ಒಂದು ಕಪ್ ಕಾಫಿ ಕುಡಿಬೋದು, ಟೀ ಕುಡಿಬೋದು, ಐಸ್ ಕ್ರೀಮ್ ತಿನ್ಬೋದು, ಆ ಸುಖದಲ್ಲೂ ಅವನು ಆತ್ಮಸುಖವನ್ನೇ ನೋಡುವಂಥದ್ದು. ಯಾಕಂದರೆ ಅವನಿಗೆ ಗೊತ್ತು, ಹೊರಗಿನ ವಸ್ತು ಸುಖದ ಒಂದು ನಿಮಿತ್ತ ಅಷ್ಟೇ. ಕನ್ನಡಿ ಇದ್ದಂಗೆ, ಕನ್ನಡಿಯಲ್ಲಿ ನಾವು ಮುಖ ನೋಡಿಕೊಂಡ್ರೆ ಆ ಕನ್ನಡಿಯಲ್ಲಿ ನಮ್ಮ ರೂಪ ಬಂದಿರೋದು ನಮ್ಮ ಮುಖದಿಂದ, ಕನ್ನಡಿಯಿಂದ ಅಲ್ಲ. ಅದೇ ರೀತಿ ಸುಖ ಬರ್ತಿರೋದು ವಸ್ತುವಿಂದ ಅಲ್ಲ, ಆತ್ಮತತ್ವದಿಂದಲೇ. ಮನಸ್ಸು ಶಾಂತವಾದಾಗ ಆತ್ಮಾನಂದ ಮನಸ್ಸಲ್ಲಿ ಪ್ರತಿಬಿಂಬಿತವಾಗುತ್ತೆ. ಅಂತರ್ಜ್ಯೋತಿರೇವಚ. ಸೊ ಅವನು ಎಲ್ಲ ಅನುಭವಗಳ ಮಧ್ಯೆ ಒಂದು ನೆನ್ಪಿಟ್ಕೊತಾನೆ, ಎಲ್ಲ ಅನುಭವಗಳು ಸಾಧ್ಯವಾಗ್ತಿರೋದು ಆತ್ಮ ಚೈತನ್ಯದ ಬೆಳಕಿನಲ್ಲಿ.
ಈ ಬೆಳಕಿನಿಂದಲೇ ಎಲ್ಲ ಅನುಭವಗಳು ಸಾಧ್ಯವಾಗ್ತಿರೋದು. ಎಲ್ಲ ವಸ್ತುಗಳು ನಿಜವಾಗಲೂ ಈ ಆತ್ಮತತ್ವದ ಬೇರೆ ಬೇರೆ ರೂಪಗಳಷ್ಟೇ. ನಾನು ಅದೇ ಆತ್ಮ. ಈ ರೀತಿ ಅವನು ನಿಂತಾಗ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತ. ಬ್ರಹ್ಮಭೂತ ಅಂದರೆ ಜೀವನ್ಮುಕ್ತಿ, ಬ್ರಹ್ಮ ನಿರ್ವಾಣ ಅಂದರೆ ವಿದೇಹ ಮುಕ್ತಿ. ಅಧಿಗಚ್ಚತಿ, ಪ್ರಾಪ್ತಿ ಮಾಡ್ಕೊತಾನೆ. ಹರಿ ಓಂ.